ನಾಗರಾಜ್ ಮೊದಲಗುಂಡಿ ಇವತ್ತಾನೆ ಪರಿಚಯ ಆದ್ರು, ಏನೋ ಸಾಮಾನ್ಯ ಹುಡುಗ ಅಂತ ಅನ್ಕೊಂಡೆ. ಆಮೇಲೆ ಅವ್ರು ಮಾಡಿರೋ ಕೆಲಸ ನಾನು ನೋಡ್ತಾ ಇದ್ರೆ, ಅಯ್ಯೋ ಇಷ್ಟು ಹುಡುಗ ಇಷ್ಟೊಂದು ಸಾಧನೆ ಮಾಡಕ್ ಸಾಧ್ಯನಾ ಅನ್ಕೊಂಡೆ. ಕೊಪ್ಪಳದಿಂದ ನನ್ನ ಗುಂಪಿನಲ್ಲಿ ಇರೋ ಜನಗಳು ಕೊಪ್ಪಳದಲ್ಲೂ ಇದ್ದಾರೆ. ಆ ಹೆಣ್ಮಕ್ಳು ಮಾತು ಎಲ್ಲಮ್ಮ ಇದೆಯಾ ಅಂದ್ರೆ, ಅಂಕಲ್ ನಾವು ಕೊಪ್ಪಳದಲ್ಲಿ ಇದ್ದೀನಿ ಅಂತಾರೆ. ಕೊಪ್ಪಳ ಅಲ್ಲಿಂದ ಬಂದು ಒಂದು ಒಳ್ಳೆ ಆರ್ಟಿಸ್ಟು, ಬಹಳ ಚೆನ್ನಾಗಿ ಅವ್ನು ಮಾಡಿರೋ ಕೆಲಸನ ನೋಡಿಸ್ತಾ ಇದ್ರು. ಇವ್ರು ನಿಜವಾಗ್ಲೂ ಇನ್ನು ಒಳ್ಳೆ ಫ್ಯೂಚರ್ ಇದೆ, ಬೆಳೀಲಿ ಬಾಳಲಿ ಚೆನ್ನಾಗಾಗಲಿ, ಅದಕ್ಕೋಸ್ಕರ ನನ್ನ ಗುಂಪಿನಲ್ಲಿರೋವ್ರನ್ನು ಇವ್ರಿಗೆ ಕೊಡ್ತೀನಿ. ಮನುಷ್ಯರು ಬೆಳಿಬೇಕು ಈ ಥರ. ಅವರು ಸಾಮಾನ್ಯದಲ್ಲಿ ಸಾಮಾನ್ಯ ಹುಡುಗ ಒಂದು ಮಟ್ಟಕ್ಕೆ ಬೆಳೆದ್ರೆ ಅದು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಇದೇ ಥರ MTV ಆಚಾರ್ಯ ಅಂತ ಕರ್ನಾಟಕ ರಾಜರತ್ನ ಸಂಸ್ಥೆನಲ್ಲಿ ಇವನ್ನ ಸೋಷಿಯಲ್ ಅಧ್ಯಕ್ಷರು ಮಾಡಿದ್ದಾರೆ. ಆ MTV ಆಚಾರ್ಯ ಅನ್ನೋರು ಅಂದ್ರೆ ಇವನು ಇವತ್ತು ಕೆಲಸ ಮಾಡ್ತಾನೆ, 100 ವರ್ಷಗಳ ಮುಂಚೆ ಅವ್ರು ಮಾಡ್ತಾ ಇದ್ರು. ಚಂದಮಾಮ ಹಳೆ ಚಂದಮಾಮ ನೋಡಿದ್ರು, ನಾಗರಾಜ್ ಕೂಡ ಬೆಳೀಲಿ ಅಂದ್ಬಿಟ್ಟಿದ್ದೆ. ನಮ್ಮ ಹೆಸರು ನಾಗರಾಜ್, ನಮ್ಮ ನಾಯಕರ ಹೆಸರು ಅಟಾಳ್ ನಾಗರಾಜ್, ಕಲಾವಿದೆ ಆರ್ಟಿಸ್ಟ್ ಇವನು ನಾಗರಾಜ್. ನಾಗರಾಜ್ ಹೆಸರು ಒಂದು ವಿಷಯ ಹೇಳ್ತೀನಿ. ಬಹಳ ಮುಂಚೆ ಯಾರದೇ ಆಗ್ಲಿ ಹೆಸರು ಹೇಳಿದ್ರೆ ಅವ್ರು ಜಾತಿ ಕಂಡಿಡಿಬೋದಾಗಿತ್ತು. ಹೌದು, ಇವರು ಶಾಸ್ತ್ರಿಗಳು, ಇವ್ರು ಶೆಟ್ರು, ಇವ್ರು ಜೈನರು ಅಂತ ಅಂದ್ಬಿಟ್ಟು. ನಾಗರಾಜನ ಹೆಸರು 1940 ಪ್ರಾರಂಭ ಆಯಿತು. ಈ ನಾಗರಾಜನ ಹೆಸರಿಗೆ ಜಾತಿ ಧರ್ಮ ಕುಲ ಗೋತ್ರ ಇಲ್ಲ. ಪಾಟಾಳ್ ನಾಗರಾಜ್ ಅವರೊಂದು ಕೇಳ, ನಾನೊಂದು ಕೇಳ, ಇನ್ನೊಂದು ನಾಗರಾಜ್ ಪ್ರಕಾಶ್ ಅಂದರೆ ಒಬ್ಬ ಮಾರ್ವಾಡಿ ಇದ್ದಾನೆ, ಇವ್ರು ಇನ್ನೊಂದು ಕೇಳ. ಅಂದರೆ ಆ ಹೆಸರು ಇದೆಯಲ್ಲ, ಶ್ರೇಷ್ಠವಾದ ಜಾತಿ ಕುಲ ಗೋತ್ರ ಧರ್ಮ ಇದೆ ಅಂತ ಹೆಸರು ಇಟ್ಕೊಂಡಿದ್ದಾನೆ. ಅವನು ಒಳ್ಳೆ ಯಶಸ್ ಕೊಟ್ಟಿದ್ದೀನಿ.